ಎಸ್ ಹದಿನೈದು ವರ್ಷ ಹದಿನೈದು ವರ್ಷ ಎಮ್ ಎಲ್ ಎ ಆದ್ರು ಏಳು ವರ್ಷ ಮಿನಿಸ್ಟರ್ ಆದ್ರು ಅಂತ ಪಟ್ಟಿ ಓದುದಾ ಹೇಳ್ತೀರಪ್ಪ ನಿಮ್ ಪಾರ್ಟಿ ಅವರು ಏನ್ ಮಾಡ್ತಿದ್ರಿ ಬ್ಯಾಟ್ರ್ಯಾಂಪುರದಲ್ಲಿ ಎಷ್ಟಿನ ನಾನು ಕೇಳೋದು ನಿಮ್ಗೆ ಯಾಕೆ ಇದನ್ನ ಕೇಳಲಿಲ್ಲ ಮತ್ತೆ ಇವತ್ತು ಕೇಳ್ತಿದಿರಿ ಜೋರಾಗೆ ಹದಿನೈದು ವರ್ಷ ಧ್ವನಿ ಇರಲಿಲ್ವಾ ನಿಮ್ಗೆ ಹದಿನೈದು ವರ್ಷನೂ ಧ್ವನಿ ಇತ್ತು ಇವತ್ತು ಧ್ವನಿ ಇದೆ ಓಕೆ ಸ್ವಲ್ಪ ಜಾಸ್ತಿ ಧ್ವನಿ ಇದೆ ಹಿಂದೆ ಅದನ್ನ ಯಾರು ಎಷ್ಟು ಪ್ರಶ್ನೆ ಮಾಡಿದ್ರು ನಾನು ಹೇಳಲ್ಲ ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ ನಾನು ಪ್ರಶ್ನೆ ಮಾಡಕ್ಕೆ ಇಲ್ಲಿ ಬಂದಿರ್ತಕ್ಕಂಥ ಜನಾಭಿಪ್ರಾಯ ಯಾತ್ರೆಯಲ್ಲಿ ಜನರ ಮಧ್ಯೆ ಹೋಗಿ ಕೇಳ್ತಾ ಇದೀನಿ ಜನ ಜನಪ್ರತಿನಿಧಿ ಅದನ್ನು ಪ್ರಶ್ನೆ ಮಾಡಬೇಕು ನೀವು ಅಂತ ಯಾವಾಗ ನೀವು ಜನಪ್ರತಿನಿಧಿನ ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ ನೀವು ಉತ್ತರವನ್ನು ನಿರೀಕ್ಷಣೆ ಮಾಡೋಕ್ಕಲ್ಲ ಅಭಿವೃದ್ಧಿಯನ್ನು ಕೂಡ ನಿರೀಕ್ಷೆ ಮಾಡೋಕ್ಕಾಗಲ್ಲ ಯಾರು ಕೆಲಸ ಮಾಡಲಿಲ್ಲ ಅವನು ಮನೆಗೆ ಕಳಿಸ್ತಕ್ಕಂಥ ಯೋಜನೆಯನ್ನು ಈ ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಮತದಾನದ ಹಕ್ಕನ್ನು ನಾವು ಸರಿಯಾಗಿ ಬಳಸ್ತೇ ಇದ್ರೆ ನಾವು ಪ್ರಜಾಪ್ರಭುತ್ವಕ್ಕೆ ದೃಹ ಬಗ್ದಾಗೆ ಅಂತ ಮಾತಾಡಬೇಕು ಇವತ್ತು ಮಾತಾಡಿ ಜನ ತೀರ್ಮಾನ ಮಾಡಬೇಕು ಹದಿನೈದು ವರ್ಷದಲ್ಲಿ ಏನು ಮಾಡಿದ್ರೆ ಆ ಮಾನ್ಯ ಶಾಸಕರೇ ನೀವು ಯಾಕೊಂದು ಹಾಸ್ಪಿಟ್ಲನ್ನು ಮಾಡಲಿಲ್ಲ ಯಾಕೆ ಕಾಲೇಜನ್ನು ಮಾಡಲಿಲ್ಲ ಯಾಕೆ ಒಳ್ಳೆ ಪಾರ್ಕನ್ನು ಮಾಡಲಿಲ್ಲ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಎನ್ ಎಚ್ ಸೆವೆನ್ ನಮ್ ಹೋಗುತ್ತೆ ಹೋಗತ್ತೆ ಪ್ರತಿಪಾದ ಕಿಲೋಮೀಟರು ಎಲ್ಲರೂ ಒಂದು ಹತ್ತು ಬಸ್ ನಿಲ್ಸ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್ ಅಂದರೆ ಅದನ್ನು ಮಾಡಿಲ್ಲ ಊರೂರ್ಗೂ ಒಂದೊಂದು ಬಸ್ ಸ್ಟ್ಯಾಂಡ್ ಮಾಡಿ ಅದ್ರಲ್ಲಿ ಅವರು ಪೋಸ್ಟರ್ಗಳು ಹಾಕಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು ಬಿಟ್ಟರೆ ಯಾವುದೂ ಕೂಡ ವೈಜ್ಞಾನಿಕವಾಗಿ ಯೋಚನೆ ಮಾಡಿಲ್ಲ ಯೋಜಿತವಾಗಿ ಯೋಚನೆ ಮಾಡಿಲ್ಲ ಫ್ಯೂಚರ್ ಪ್ಲಾನ್ ಅಂತೂ ಇಲ್ಲೇ ಇಲ್ಲ